ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಮಾರ್ಗಶಿರ ಮಾಸದಲ್ಲಿ ಅತ್ಯಂತ ಪ್ರಸಿದ್ಧವಾದ ಮತ್ತು ಸಾಮಾನ್ಯವಾಗಿ ಎಲ್ಲರೂ ಕೂಡ ಆಚರಿಸ ಆಚರಿಸಲೇಬೇಕಾದಂತಹ ಒಂದು ಶ್ರೇಷ್ಠವಾದಂತಹ ಒಂದು ಹಬ್ಬ ವೃತ ಉತ್ಸವ ಪರ್ವ ಅಂತ ಹೇಳುವಂಥದ್ದು ಅದು ಸುಬ್ರಹ್ಮಣ್ಯ ಷಷ್ಠಿ ಇದನ್ನು ನಾವು ಚಂಪಾಷಷ್ಠಿ ಎಂದು ಕೂಡ ಅಲ್ಲಿ ಕರೆಯುವಂಥದ್ದು ವಾಡಿಕೆ ಇದನ್ನು ಹೆಚ್ಚಿನವರು ಬಹಳ ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೆ ತಮ್ಮ ದೈನಂದಿನ ಯಾವುದೇ ಕೆಲಸ ಕಾರ್ಯಗಳು ಇದ್ದರೂ ಕೂಡ ಅದನ್ನು ಬದಿಗಿರಿಸಿ ಇಂತಹ ಉತ್ಸವದಲ್ಲಿ ಪಾಲ್ಗೊಂಡು ತಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ಈ ಸಂದರ್ಭದಲ್ಲಿ ಆ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಬೇಡಿಕೊಳ್ಳುತ್ತಾ ತಮ್ಮ ಆಶಯಗಳನ್ನು ಈಡೇರಿಸಿಕೊಳ್ಳುವುದನ್ನು ನಾವು ಕಾಣ್ತೇವೆ ಮಾರ್ಗಶಿರ ಮಾಸದಲ್ಲಿ ಬರುವ ಶುಕ್ಲ ಪಕ್ಷದ ಷಷ್ಠಿಯಂದು ಈ ಹಬ್ಬವನ್ನು ಆಚರಿಸುವಂಥದ್ದು ರೂಢಿ ಹಾಗಾದರೆ ಈ ಆಚರಣೆ ಆವತ್ತು ಏಕೆ ಬಂತು ಎಂಬುದನ್ನು ಹೇಳುವುದಾದರೆ ಸ್ಕಂದನು ದೇವಸೇನೆಯನ್ನು ವಿವಾಹವಾಗಿ ಶ್ರೀಯೋಗವನ್ನು ಪಡೆದಂತಹ ಒಂದು ಬಹಳ ವಿಶೇಷವಾದಂತಹ ದಿನ ಹಾಗೆ ತಾರಕಾಸುರನೆಂಬಂತಹ ರಾಕ್ಷಸನನ್ನು ಕೊಂದಂತಹ ದಿನವೂ ಕೂಡ ಅದು ಷಷ್ಠಿ ಆಗಿರುತ್ತದೆ ಆದ್ದರಿಂದ ಈ ಒಂದು ಉತ್ಸವವನ್ನು ಆಚರಿಸುವಂಥದ್ದು ಪ್ರಚಲಿತದಲ್ಲಿ ಬಂತು ನಾವು ಹಿಂದೆ ದೀಪಾವಳಿಯ ಸಂದರ್ಭದಲ್ಲಿ ನರಕಾಸುರನನ್ನು ವಧೆ ಮಾಡಿದಂಥ ಶ್ರೀಕೃಷ್ಣ ಅಲ್ಲಿ ನರಕ ಚತುರ್ದಶಿಯನ್ನು ಹೇಗೆ ನಾವು ದೀಪಾವಳಿಯ ಸಂದರ್ಭದಲ್ಲಿ ಆಚರಣೆಯನ್ನು ಮಾಡುತ್ತೇವೋ ಅದೇ ರೀತಿ ಇಲ್ಲಿ ತಾರಕಾಸುರನನ್ನು ಕೊಂದಂಥ ಸಂದರ್ಭದಲ್ಲಿ ಅದು ಷಷ್ಠಿಯ ದಿನ ಆದ್ದರಿಂದ ಅದು ಸುಬ್ರಹ್ಮಣ್ಯನಿಗೆ ಅತ್ಯಂತ ಪ್ರಿಯವಾದ ದಿನವಾದ್ದರಿಂದ ಇಂದು ಆ ಉತ್ಸವವನ್ನು ನಾವು ಆಚರಿಸುವಂಥದ್ದು ನಾವು ಕಾಣ್ತೇವೆ ಹಾಗಾದರೆ ಇದರ ಹಿನ್ನೆಲೆಯನ್ನು ಇದರ ವಿಶೇಷತೆ ಏನು ಎಂಬುದಾದರೆ ಇವು ಎರಡೂ ಸ್ಕಂದನಿಗೆ ಪ್ರಿಯವಾದಂಥ ದಿನ ಒಂದನೆಯದಾಗಿ ದೇವ ಸೇನೆಯನ್ನು ಮದುವೆಯಾದದ್ದು ಅದು ಪಂಚಮಿ ಹಾಗೂ ಷಷ್ಠಿ ಅಂತೇಳುವಂಥದ್ದು ತಾರಕಾಸುರನನ್ನು ಕೊಂದದ್ದು ಇವು ಎರಡಕ್ಕೂ ವಿಶೇಷವಾದಂಥ ಹಿನ್ನೆಲೆ ಏನಂದರೆ ಪ್ರಪಂಚದಲ್ಲಿ ದಾನವರು ಬಹಳಷ್ಟು ಉಪಟಳವನ್ನು ಉಂಟು ಮಾಡಿದಂಥ ಸಂದರ್ಭದಲ್ಲಿ ಮೂರು ಲೋಕವನ್ನು ತಲ್ಲಣಗೊಳಿಸುತ್ತಿರುವಂಥ ಸಂದರ್ಭದಲ್ಲಿ ದೇವಾನುದೇವತೆಗಳಿಗೂ ಕೂಡ ಆ ರಾಕ್ಷಸರನ್ನು ನಿಗ್ರಹಿಸಲು ಅಸಾಧ್ಯವಾದಂತಹ ಸಂದರ್ಭದಲ್ಲಿ ಅವರನ್ನು ನಿಗ್ರಹಿಸುವುದಕ್ಕಾಗಿ ಸ್ಕಂದನಿಗೆ ಅಲ್ಲಿ ದೇವರಾಜನು ಅಲ್ಲಿ ಪಟ್ಟಾಭಿಷೇಕವನ್ನು ಮಾಡಿತ್ತು ನೀನು ದೇವಸೇನಾಧಿಪತ್ಯವನ್ನು ವಹಿಸಿಕೊಂಡು ಈ ಮೂರು ಲೋಕವನ್ನು ದೇವಾನುದೇವತೆಗಳನ್ನು ಪ್ರಪಂಚವನ್ನು ನೀನು ರಕ್ಷಿಸಬೇಕೆಂಬಂತಹ ಕಾರಣದಿಂದ ಅಲ್ಲಿ ಆತನಿಗೆ ಪಟ್ಟಾಭಿಷೇಕವನ್ನು ಮಾಡುವಂಥದ್ದು ಇದರಿಂದ ಸಂತೋಷಗೊಂಡಂತಹ ಆ ಸ್ಕಂದನು ಅಲ್ಲಿ ಮಾತನ್ನು ಅಲ್ಲಿ ದೇವತೆಗಳಿಗೆ ಕೊಡುವುದೇನೆಂದರೆ ದಾನವಾನಂ ವಿನಾಶಾಯ ದೇವನಾಮಾರ್ಥ ಸಿದ್ಧೆಯೇ ಗೋಬ್ರಾಹ್ಮಣ ಹಿತಾರ್ಥಾಯ ಸೇನಾಧಿಪತ್ಯ ಮಾಮುಂತ ನೀನು ನನ್ನಲ್ಲಿ ಮನವಿಯನ್ನು ಮಾಡಿದ್ದೆ ದೇವಸೈನ್ಯದ ಆಧಿಪತ್ಯವನ್ನು ವಹಿಸಿಕೊಳ್ಬೇಕು ಅಂತ ಆದ್ದರಿಂದ ನಿನ್ನ ಮಾತಿನಂತೆ ದಾನವಾನಂ ವಿನಾಶಾಯ ದಾನವರನ್ನು ಕೊಲ್ಲುವುದಕ್ಕಾಗಿಯೂ ದೇವತೆಗಳ ಕಾರ್ಯವನ್ನು ಸಿದ್ಧಿಗೊಳಿಸುವುದಕ್ಕಾಗಿಯೂ ಅವರಿಗೆ ಒಳಿತುಂಟು ಮಾಡುವುದಕ್ಕಾಗ್ಯೂ ಹಾಗೂ ಗೋಬ್ರಾಹ್ಮಣರ ರಕ್ಷಣೆಯನ್ನು ಉದ್ದೇಶಿಸಿ ಅದರ ಕಾರಣಕ್ಕಾಗಿ ನಾನು ಈ ಸೈನಾಧಿಪತ್ಯವನ್ನು ನಾನು ವಹಿಸಿಕೊಳ್ಳುತ್ತೇನೆ ಅಂತ ಅಂದರೆ ನಾವು ಇದರಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಈ ನಾಯಕತ್ವ ಅಂತ ಹೇಳುವಂಥದ್ದು ಅದು ಹೇಗೆ ಮನುಷ್ಯನಿಗೆ ಬರಬೇಕು ಅಥವಾ ಯಾರಾದರೂ ವಹಿಸಿಕೊಳ್ಬೇಕು ಅಂದರೆ ಈ ಎಲ್ಲ ಗುಣಗಳಲ್ಲೂ ಇದ್ದಾಗ ಆ ನಾಯಕತ್ವ ಹೇಳುವಂಥದ್ದು ತನ್ನಿಂದ ತಾನೇ ಒಲಿದು ಬರ್ತದೆ ಅದಕ್ಕೆ ಅವನು ಸಮರ್ಥನಾಗಿಯೂ ಇರಬೇಕು ಆ ಯೋಗ್ಯತೆಯೂ ಇರಬೇಕು ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಕಾಣಬಹುದು ಹಾಗೆ ತ್ರಿಪುರ ಹಂತಕನಾದಂತಹ ಪರಮೇಶ್ವರನು ಯಾಕಂದರೆ ಒಂದು ಸಮಯದಲ್ಲಿ ತ್ರಿಪುರ ರಾಕ್ಷಸರು ಆ ವಿಶೇಷವಾದಂತಹ ಉಪಟಳವನ್ನು ಕೊಡುವಂಥ ಸಂದರ್ಭದಲ್ಲಿ ಆ ಭಗವಂತನಾದಂತಹ ಪರಮೇಶ್ವರ ಅವರನ್ನು ಕೊಂದು ಲೋಕಕ್ಕೆ ಒಳಿತನ್ನು ಉಂಟು ಮಾಡಿದ್ದು ನಾವು ಕೇಳ್ತೇವೆ ಅಂತಹ ವಿಶೇಷವಾದಂಥ ಶಕ್ತಿ ಉಳ್ಳ ದೇವರ ದೇವನಾದಂಥ ಪರಮೇಶ್ವರನು ತನ್ನ ಮಗನಾದಂತಹ ಕಾರ್ತಿಕೇಯನು ಅಲ್ಲಿ ಪಟ್ಟಾಭಿಷಿಕ್ತನಾಗುವಂಥ ಈ ಒಂದು ವಿಶೇಷವಾದಂಥ ಸುಯೋಗದಲ್ಲಿ ಸಂತೋಷಗೊಂಡವನಾಗಿ ಸಹಿತನಾಗಿ ಪಟ್ಟಾಭಿಷೇಕದ ಶುಭ ಸಂದರ್ಭದಲ್ಲಿ ಅವನು ಕೂಡ ಸ್ವತಃ ಆಗಮಿಸಿ ವಿಶ್ವಕರ್ಮನಿಂದ ನಿರ್ಮಿತವಾದಂಥ ವಿಶೇಷವಾದಂಥ ಸುವರ್ಣ ಮಾಲಿಕೆಯನ್ನು ಆ ಕುಮಾರನ ಕೊರಳಿಗೆ ಹಾಕಿ ಅವನನ್ನು ಹರೈಸುವ ಅವನನ್ನು ವಿಶೇಷವಾಗಿ ಸನ್ಮಾನಿಸುವುದು ಯಾಕಂದರೆ ಅವನು ದೇವಸೇನಾಧಿಪತ್ಯವನ್ನು ವಹಿಸಿಕೊಂಡು ಬಹಳ ಅಮೋಘವಾದಂಥ ವಿಶೇಷವಾದಂಥ ಕಾರ್ಯವನ್ನು ಆ ಸಂದರ್ಭದಲ್ಲಿ ಆತ ಮಾಡುವುದು ಅವಶ್ಯಕತೆಗಿತ್ತು ಹಾಗಾಗಿ ಆತನನ್ನು ಪುರಸ್ಕಾರ ಮಾಡುವಂಥದ್ದು ವೈಭವದಿಂದ ಆ ಪಟ್ಟಾಭಿಷೇಕದ ಕಾರ್ಯವು ಅಲ್ಲಿ ನಡೆಯಿತು ಹಾಗೆ ಹಾಗಾದರೆ ಇವನಲ್ಲಿರುವಂಥ ಏನು ಸಾಮರ್ಥ್ಯಗೇನು ಎಂಬುದನ್ನು ನಾವು ನೋಡುವುದಾದರೆ ಸರ್ವ ಭೂತಗಳು ಮಾಡುವ ಪ್ರಯತ್ನಕ್ಕೆ ಯಾವ ಶಕ್ತಿಯೂ ಕಾರಣವಾಗಿದೆ ಅಂದರೆ ಪ್ರಪಂಚದಲ್ಲಿ ಎಲ್ಲ ವಿಷಯಗಳು ಅಂದರೆ ಎಲ್ಲ ಭೂತಗಳು ಎಲ್ಲ ವಿಚಾರಗಳು ಕೂಡ ಒಟ್ಟಾಗಿ ಮಾಡುವಂತಹ ಒಂದು ಪ್ರಾರ್ಥನೆ ಆ ಶಕ್ತಿ ಅಂತ ಹೇಳುವಂಥದ್ದು ಇದಕ್ಕೆ ಯಾವ ಶಕ್ತಿಯೂ ಕಾರಣವಾಗಿದೆಯೋ ಯಾವ ಅಮೋಘವಾದಂಥ ಶಕ್ತಿಯಿಂದ ತೇಜಸ್ಸು ಶಾಂತಿ ಬಲಗಳು ಪ್ರಾಪ್ತವಾಗುವುದು ಒಂದು ಮನುಷ್ಯನಿಗೆ ತೇಜಸ್ಸು ಅಂತೇಳಿ ಹೇಳಿ ಬರಬೇಕು ಆ ತೇಜಸ್ಸು ಅಂತ ಹೇಳುವಂಥದ್ದು ಎಲ್ಲೂ ನಾವು ಕ್ರಯ ಕೊಟ್ಟು ತೆಕೊಳ್ಳಿಕ್ಕಾಗುವುದಿಲ್ಲ ಹಾಗಾದರೆ ಅದು ಪ್ರಾಪ್ತವಾಗುವುದು ಹೇಗೆ ಅವನು ಮಾಡುವಂತಹ ಸತ್ಕರ್ಮಗಳಿಂದ ಅವನು ಮಾಡುವಂಥ ಅನುಷ್ಠಾನದಿಂದ ಅವನು ಮಾಡುವಂತಹ ತಪೋಬಲದಿಂದ ಹಾಗೂ ಇನ್ನಿತರಿಗೆ ಮಾಡುವ ಒಳ್ಳೆಯ ಕಾರ್ಯಗಳಿಂದ ಇಂತಹ ವಿಶೇಷವಾದಂಥ ತೇಜಸ್ಸು ಬಲಗಳು ಅಲ್ಲಿ ಬರುತ್ತದೆ ಹಾಗೆ ಶಾಂತಿ ಬಲಗಳು ಇದರಿಂದ ಪ್ರಾಪ್ತವಾಗ್ತದೆ ದೇವತೆಗಳಿಗೆ ಯಾವ ಶಕ್ತಿಯು ಜಯವರ್ಧಿನಿಯಾಗಿರುವುದು ಅಂತಹ ಮಹಾಶಕ್ತಿಯು ಸ್ಕಂದನಲ್ಲಿ ಮೂರ್ತಿಮತ್ತಾಗಿ ನೆಲೆಸಿತು ಅಂತ ಹೇಳ್ತಾರೆ ಇದು ವಿಶೇಷವಾದಂಥ ಶಕ್ತಿಯನ್ನು ಆತ ಹೊಡೆಕೊಡ್ತಾನೆ ಹಾಗೆ ಸ್ವಾಭಾವಿಕವಾಗಿ ವಜ್ರ ಕವಚವು ಅವನ ಶರೀರದಲ್ಲಿ ಐಕ್ಯವಾಗಿದ್ದು ಯುದ್ಧ ಸಮಯದಲ್ಲಿ ಮಾತ್ರ ಪ್ರಕಟವಾಗಿತ್ತು ಇದು ಬಹಳ ವಿಶೇಷವಾದ ಅವನಿಗೆ ಹುಟ್ಟುತ್ತಲೇ ಅವನ ದೇಹದಲ್ಲಿ ವಜ್ರ ಕವಚ ಅಂತ ಹೇಳುವಂಥದ್ದು ಅಲ್ಲಿ ಅವನ ದೇಹದಲ್ಲಿ ಆವಿರ್ಭವಿಸಿತು ಅದು ಇತ್ತು ಹಾಗಾದರೆ ಅದು ಪ್ರಕಟಗೊಳ್ಳುವಂಥ ಸಂದರ್ಭ ಯಾವುದೆಂದರೆ ಅವನು ಯಾವಾಗ ರಣರಂಗದಲ್ಲಿ ಧುಮುಕಿ ಶತ್ರುಗಳೊಡನೆ ಯುದ್ಧವನ್ನು ಮಾಡುತ್ತಾನೋ ಆ ಸಂದರ್ಭದಲ್ಲಿ ರಕ್ಷಣಾತ್ಮಕವಾಗಿ ಆ ವಜ್ರಕವಚವು ಆತನಿಗೆ ಅಲ್ಲಿ ವಿಶೇಷವಾಗಿ ಶಕ್ತಿಯನ್ನು ತುಂಬಿತ್ತು ರಕ್ಷಣೆಯನ್ನು ನೋಡಿತ್ತು ಇದು ಸ್ಕಂದನಿಗೆ ಬಂದಂಥ ವಿಶೇಷವಾದಂತಹ ಒಂದು ವರ ಅಥವಾ ಶಕ್ತಿ ಅಂತ ನಾವು ಅಂದುಕೊಳ್ಬೋದು ಹಾಗೆ ಸ್ಕಂದ ಹೇಗೆ ಶಕ್ತಿಶಾಲಿ ಆದನೆಂದರೆ ಒಬ್ಬ ಮನುಷ್ಯ ಹೇಗೆ ಶಕ್ತಿಶಾಲಿ ಆಗ್ತಾನೆ ಸ್ಕಂದನು ಹೇಗೆ ಶಕ್ತಿಶಾಲಿ ಆದನೆಂದರೆ ಅದಕ್ಕೆ ಅನೇಕ ಗುಣಗಳು ಅಂತೇಳುವಂಥದ್ದು ಬೇಕು ಯಾರೇ ಆಗಲಿ ಆತ ಬಹಳ ಪ್ರಭಾವಶಾಲಿ ಬಹಳ ಶಕ್ತಿಶಾಲಿ ಅಂತ ಹೇಳಬೇಕಾದ್ರೆ ಅವನಲ್ಲಿ ಸಹಜವಾಗಿ ಇತರರಿಗೆ ಇರದಂತಹ ವಿಶೇಷವಾದಂಥ ಗುಣಗಳು ಆತನಲ್ಲಿ ಬಂದಾಗ ಅವನು ಶಕ್ತಿಶಾಲಿ ಆಗುವಂಥದ್ದು ಇವನಲ್ಲಿ ಅಂತಹ ವಿಶೇಷವಾದಂಥ ಶಕ್ತಿ ಏನು ಇತ್ತು ಎಂಬುದನ್ನು ನಾವು ಗಮನಿಸುವುದಾದರೆ ಧರ್ಮ ಬಲ ತೇಜಸ್ಸು ಆಹ್ಲಾದ ಸತ್ಯನಿಷ್ಠೆ ಬ್ರಹ್ಮನಿಷ್ಠೆ ವಿವೇಕ ಭಕ್ತರ ರಕ್ಷಣೆ ದುಷ್ಟ ಶಿಕ್ಷಣ ಲೋಕದ ರಕ್ಷಣೆ ಈ ಗುಣಗಳೆಲ್ಲವೂ ಸ್ಕಂದನ ಒಡ ಹುಟ್ಟಿದವುಗಳಾಗಿತ್ತು ನಾವು ಒಡ ಹುಟ್ಟಿದವುಗಳೇ ಆಗಿ ಯಾಕೆ ಹೇಳ್ತೇವೆ ಅಂದರೆ ಯಾರಿಗಾದರೂ ಒಬ್ಬನಿಗೆ ಒಡ ಹುಟ್ಟಿದವರು ಬಹಳ ಚೆನ್ನಾಗಿದ್ದರೆ ಬಹಳ ಅವರಿಗೆ ಅನುಕೂಲಸ್ಥರಾಗಿದ್ದರೆ ಅವನು ಸಹಜವಾಗಿ ಅಲ್ಲಿ ವಿಶೇಷವಾದಂಥ ಶಕ್ತಿಯನ್ನು ಪಡ್ಕೊಳ್ಳುವುದು ಆದರೆ ಸ್ಕಂದನ್ನು ಹುಟ್ಟುವಾಗಲೇ ಈ ಎಲ್ಲ ಗುಣಗಳು ಆತನ ಜೊತೆಯಲ್ಲೇ ಇದ್ದುವು ಇದು ಅವನಿಗೆ ವಿಶೇಷವಾದಂಥ ಶಕ್ತಿ ಸಾಮರ್ಥ್ಯವನ್ನು ಅಲ್ಲಿ ಕೊಡಲಿಕ್ಕೆ ಇದು ಸಾಧ್ಯವಾಯಿತು ಕತ್ತಲೆಯನ್ನು ಕಳೆದು ಉದಯಿಸುವ ಸೂರ್ಯನೋಪಾದಿಯಲ್ಲಿ ಭಯಂಕರವಾದಂಥ ಕತ್ತಲೆ ಆ ಕತ್ತಲೆಯನ್ನು ಒಡೆದು ಆ ಬಾಲ ಸೂರ್ಯನು ಉದಯಿಸಿದಾಗ ಹೇಗೆ ಬೆಳಕು ಉಂಟಾಗುವುದು ಅದೇ ರೀತಿಯಾಗಿ ಸ್ಕಂದನು ಈ ಪ್ರಪಂಚದಲ್ಲಿ ಕಂಗೊಳಿಸಿದನು ಇದೇ ಸಂದರ್ಭದಲ್ಲಿ ಇಂದ್ರನು ಹಿಂದೆ ಅಸುರರಿಂದ ವಿಮುಕ್ತಿಗೊಳಿಸಿದ್ದಂತಹ ದೇವಸೇನೆಯನ್ನು ಕರೆದು ಸ್ಕಂದನಿಗೆ ಪಾಣಿಗ್ರಹಣ ಮಾಡಿದನು ಈ ಸಂದರ್ಭದಲ್ಲಿ ದೇವಗುರು ಬೃಹಸ್ಪತಿಯೇ ಅಲ್ಲಿ ಪುರೋಹಿತನಾಗಿ ಈ ಕಾರ್ಯವನ್ನು ಸುಲಲಿತವಾಗಿ ನೆರವೇರಿಸಿದನೆಂಬುದು ಬಹಳ ವಿಶೇಷವಾದಂಥದ್ದು ಹಾಗೆ ಅಂದಿನಿಂದ ದೇವಸೇನೆಯು ಮಹಾಸೇನ ಧರ್ಮಪತ್ನಿಯಾದಳು ಇದರಿಂದ ವಿಶೇಷವಾಗಿ ಆತ ಅಲ್ಲಿ ಫಲವನ್ನು ಶಕ್ತಿಯನ್ನು ಮತ್ತೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಯಿತು ದೇವಸೇನೆ ಅಂದರೆ ಯಾರು ಅವಳ ವಿಚ ವಿಚಾರಗಳು ಏನೆಂಬುದನ್ನು ಹೇಳುವುದಾದರೆ ದೇವಸೇನೆಯನ್ನೇ ಷಷ್ಠಿ ಲಕ್ಷ್ಮಿ ಆಶಾ ಸುಖಪ್ರದ ಸಿನಿಪಾಲಿ ಕುಹು ಸದ್ವೃತ್ತಿ ಅಪರಾಜಿತ ಎಂದು ಈ ರೀತಿ ನಾನಾ ರೀತಿಯಿಂದ ಆಕೆಯನ್ನು ಕರೆಯುವಂಥದ್ದು ಹಾಗೆ ಇಷ್ಟೆಲ್ಲ ಹೆಸರುಗಳು ಬರುವುದಾದರೆ ಹೇಗೆ ಬರ್ತದೆ ಅಂದರೆ ಆಯಾ ಸಂದದ ಸಂದರ್ಭದಲ್ಲಿ ಅವರವರು ಮಾಡಿದಂಥ ಕಾರ್ಯಗಳಿಂದ ಇಂಥ ಹೆಸರುಗಳು ಬರುವಂಥದ್ದು ಇದು ವಿಶೇಷವಾಗಿ ಇರುವಂಥದ್ದು ಅದೇ ರೀತಿಯಾಗಿ ಜುಷ್ಟ ಪಂಚಮೀಂ ಸ್ಕಂದಂ ತಸ್ಮಾ ಶ್ರೀ ಪಂಚಮೀ ಸ್ಮೃತ ಷಷ್ಠ್ಯಂ ಕೃತಾರ್ಥೋಭೋದ್ಯಾಸ್ ಮಾತ್ ಅಸ್ಮಾ ಷಷ್ಟಿ ಮಹಾತಿಥಿ ಅಂದರೆ ಸ್ಕಂದನು ಪಂಚಮಿಯ ದಿನ ಲಕ್ಷ್ಮಿಯೊಡನೆ ಸೇರಿದ್ದನಾದ್ದರಿಂದ ವಿವಾಹವಾದ್ದರಿಂದ ಆ ಮಹಾದಿನವನ್ನು ಪಂಚಮಿ ಎಂದು ಕರೆಯುತ್ತಾರೆ ನಾವು ಪಂಚಮಿಗೆ ವಿಶೇಷತೆ ಏನಂತೆ ಯಾರಾದರೂ ಕೇಳಿದರೆ ಅದಕ್ಕೆ ಈ ರೀತಿಯಾದಂಥ ಉತ್ತರವನ್ನು ಕೊಡಬಹುದು ಹಾಗೆಯೇ ಷಷ್ಠಿಯ ದಿನ ಮಹಾಸೇನನು ದೇವಸೈನ್ಯಕ್ಕೆ ಅಧಿಪತಿಯಾಗಿ ಅಧಿಕಾರವನ್ನು ಸ್ವೀಕರಿಸಿ ದಂಡನಾಯಕನಾದ್ದರಿಂದ ಷಷ್ಠಿಯು ಮಹಾಪ್ರಕಾಶಮಾನವಾದಂಥ ಮಹಾ ವಿಶೇಷವಾದಂತಹ ದಿನ ಅಂದು ಪ್ರಪಂಚದಲ್ಲಿ ಪ್ರಖ್ಯಾತಿಯಾಗಿ ಪಡೆಯಿತು ಸುಪ್ರಸಿದ್ಧವಾಯಿತು ವಾಯಿತು ಅಂದು ಜನರು ಹೇಗೆ ಇದನ್ನು ಆಚರಣೆ ಮಾಡಬೇಕು ನಾವು ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಈ ಭಗವಂತನ ಮಾಡಿದಂಥ ಸತ್ಕಾರಕ್ಕೆ ಅಥವಾ ವಿಶೇಷವಾದ ಕಾರ್ಯದ ದಿನವನ್ನು ನಾವು ಹಬ್ಬದ ಉಪಾದಿಯಲ್ಲಿ ಆಚರಿಸುವುದನ್ನು ಕಾಣ್ತೇವೆ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಹುಟ್ಟಿದ ಸಂದರ್ಭ ಹಾಗೆ ವಿಶೇಷವಾಗಿ ದೀಪಾವಳಿ ಇರಲಿ ಅನೇಕ ಹಬ್ಬಗಳು ಕೂಡ ಆ ಭಗವಂತನು ಮಾಡಿದಂಥ ವಿಶೇಷವಾದಂಥ ಕಾರ್ಯವನ್ನು ನೆನಪಿಸುವುದಕ್ಕೋಸ್ಕರ ನಾವು ಆಚರಿಸುವಂಥದ್ದು ಹಾಗೆ ಈ ಸ್ಕಂದನ ಈ ಷಷ್ಠಿ ಅಂತ ಹೇಳುವಂಥದ್ದು ಸುಬ್ರಹ್ಮಣ್ಯ ಷಷ್ಠಿ ಅಂತ ಹೇಳುವಂಥದ್ದು ಸಾಮಾನ್ಯ ಮನುಷ್ಯರು ಹೇಗೆ ಆಚರಣೆ ಮಾಡಬಹುದು ಇದನ್ನು ಹೇಳುವುದಾದರೆ ಸ್ಕಂದ ಷಣ್ಮುಖ ಕುಮಾರ ಕಾರ್ತಿಕೇಯ ಸುಬ್ರಹ್ಮಣ್ಯ ಮುಂತಾದ ನಾಮಧೇಯಗಳಿಂದ ಹೊಗಳಲ್ಪಡುವ ಅಥವಾ ಕರೆಯಲ್ಪಡುವ ಶ್ರೀ ಮಹಾದೇವತೆಯ ಅನುಗ್ರಹವನ್ನು ವಿಶೇಷವಾಗಿ ನಾವು ಪಡೆದುಕೊಳ್ಳಬೇಕು ಒಂದು ಶಕ್ತಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದು ಅಷ್ಟು ಸುಲಭವಲ್ಲ ಅದಕ್ಕೆ ನಾವು ಬಹಳಷ್ಟು ಪ್ರಾರ್ಥನೆಯನ್ನು ಅನೇಕವಾದಂಥ ಸತ್ಕಾರ್ಯಗಳನ್ನು ಮಾಡಿ ಆ ಒಲುಮೆಯನ್ನು ನಾವು ತನ್ಮೂಲಕ ಗಳಿಸಬಹುದು ಹಾಗೆ ಮನುಷ್ಯರಾದಂಥ ನಾವು ಸ್ಕಂದನು ಹೇಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಬೋದು ಅಥವಾ ಅವನಲ್ಲಿರುವಂಥ ವಿಶೇಷತೆಗೇನು ಇವನ್ನು ಕೂಡ ನಾವು ತಿಳಿದುಕೊಳ್ಳುವುದಾದರೆ ಶೈವಂಚ ವೈಷ್ಣವಂಶಾಕ್ತಂ ಸೌರಂ ಗಾಣಪತಂ ತಥಾ ಸ್ಕಂದಂಚ ಭಕ್ತಿ ಮಾರ್ಗಸ್ಯ ದರ್ಶನಾನಿಷೇವಹೀಯಂತೆ ಅಂದರೆ ಈ ಸ್ಕನ್ನನಲ್ಲಿ ವಿಶೇಷವಾಗಿ ಇಷ್ಟು ಗುಣಗಳಿದ್ದವು ಅಂದರೆ ಆತ ಚತುರ್ಥ ಅಂದರೆ ಸಕಲವಾದಂಥ ಪುರುಷಾರ್ಥಗಳನ್ನು ಅಂದರೆ ಕರುಣಿಸಲಿಕ್ಕೆ ಆತ ಶಕ್ತನಾದವನು ಅಂದರೆ ನಾಲ್ಕು ಪುರುಷಾರ್ಥಗಳನ್ನು ಅನುಗ್ರಹಿಸಲಿಕ್ಕೆ ಆತನಿಗೆ ಶಕ್ತಿ ಉಂಟು ಧರ್ಮ ಅರ್ಥ ಕಾಮ ಮೋಕ್ಷ ಅಂತೇಳಿ ಇದು ನಾಲ್ಕು ಪುರುಷಾರ್ಥಗಳು ಮನುಷ್ಯನಿಗೆ ಅತ್ಯಂತ ಅಗತ್ಯವಾಗಿ ಬೇಕಾದ್ದು ಅದಕ್ಕಾಗಿ ಅವನು ದಿನನಿತ್ಯವೂ ಪ್ರಯತ್ನವನ್ನು ಮಾಡುವಂಥದ್ದು ಅದನ್ನು ಕರುಣಿಸಲಿಕ್ಕೆ ಈ ಸುಬ್ರಹ್ಮಣ್ಯನಿಗೆ ಅಲ್ಲಿ ಅಧಿಕಾರ ಉಂಟು ಆತನು ಅನುಗಸ್ ಅನುಗ್ರಹಿಸುವಂಥ ಶಕ್ತಿವಂತನಾಗಿದ್ದಾನೆ ಹಾಗೆ ಆರೋಗ್ಯ ಅಪಸ್ಮಾರ ಕುಷ್ಠಾದಿ ಮಹಾರೋಗಗಳ ಪರಿಹಾರ ಭೂತ ಪೀಡಾ ಪರಿಹಾರ ಸಂತಾನ ಸೌಭಾಗ್ಯ ಹಾಗೂ ತುಷ್ಟಿ ಪುಷ್ಟಿ ಕೀರ್ತಿ ಶತ್ರುಜಯ ಮತ್ತು ಸ್ಕಂದ ಸಾಲೋಕ್ಯವನ್ನು ಆತ ಕರುಣಿಸಲಿಕ್ಕೆ ಸಾಧ್ಯ ಉಂಟು ಹಾಗಾಗಿ ಷಷ್ಠಿಯಂದು ಪಂಚಮಿಯಂದು ನಾವು ಯಾಕೆ ಸುಬ್ರಹ್ಮಣ್ಯನನ್ನು ಆರಾಧಿಸಬೇಕು ಅಂದರೆ ಇಂತಹ ವಿಶೇಷವಾದಂತಹ ಫಲಗಳನ್ನು ಪಡೆಯುವುದಕ್ಕಾಗಿ ಆತ ಅನುಗ್ರಹಿಸಲಿಕ್ಕೆ ಆ ದಿನ ನಾವು ಆತನನ್ನು ಪೂಜಿಸಬೇಕು ಆತನನ್ನು ಆರೋಗ್ಯದಿಂದ ನಾವು ವಿಶೇಷವಾಗಿ ನಮ್ಮಲ್ಲಿ ಕುಷ್ಟಾದಿ ರೋಗಗಳು ಇವು ಸಾಮಾನ್ಯವಾಗಿ ಯಾವ ರೀತಿಯಾದಂಥ ಔಷಧೋಪಚಾರಗಳಿಂದ ಗುಣಪಡಿಸಲಿಕ್ಕಾದ ಆದರೆ ಸ್ಕಂದನು ಮನಸ್ಸು ಮಾಡಿದರೆ ಸುಬ್ರಹ್ಮಣ್ಯನ ಅನುಗ್ರಹ ಪಡ್ಕೊಂಡ್ರೆ ಇದರಿಂದ ನಾವು ಗುಣಮುಖ ಹೊಂದಲಿಕ್ಕೆ ಸಾಧ್ಯ ಉಂಟು ಹಾಗಾಗಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಮನುಷ್ಯನ ಯಾವುದೇ ಒಂದು ಕಾರ್ಯವು ಚೆನ್ನಾಗಿ ನಡಿಬೇಕಾದರೆ ಅವನಿಗೆ ಆ ಜ್ಞಾನ ಅಂತೇಳುವಂಥದ್ದು ಬುದ್ಧಿ ಅಂತೇಳುವಂಥದ್ದು ಸರಿಯಾದ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಬೇಕು ಆ ಜ್ಞಾನವನ್ನು ಕರುಣಿಸುವವನೇ ಸುಬ್ರಹ್ಮಣ್ಯನಾದ್ದರಿಂದ ಆತನನ್ನು ಜ್ಞಾನ ಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಎಂಬುದಾಗಿ ಪ್ರಪಂಚದಲ್ಲಿ ಜನರು ಕರೆಯುತ್ತಾರೆ ಆತನನ್ನು ಸ್ತುತಿಸುವಂಥದ್ದು ನಾವು ಕಾಣಬಹುದು ಹಾಗಾಗಿ ತುಷ್ಟಿ ಪುಷ್ಟಿ ಸಾಂಪ್ರಾಪ್ಯ ಸ್ಕಂದಲೋಕ್ ಸಾಲೋಕ್ಯಮಾಪ್ನಿ ಆತು ಆ ತುಷ್ಟಿ ಪುಷ್ಟಿ ಇವೆಲ್ಲವನ್ನು ಕೂಡ ಕರುಣಿಸಲಿಕ್ಕೆ ಆತನಿಂದ ಸಾಧ್ಯ ಉಂಟು ಹಾಗೆ ಭಕ್ತಿ ಯೋಗಕ್ಕೆ ಸಂಬಂಧಪಟ್ಟಂತಹ ದೇವತಾ ದರ್ಶನಗಳು ಆರು ನಾವು ಭಕ್ತಿ ಯೋಗ ಅಂತೇಳುವಂಥದ್ದು ಭಕ್ತಿಯನ್ನು ನಾವು ಕರುಣಿಸಲಿಕ್ಕೆ ಅನೇಕ ಮಾರ್ಗಗಳಿವೆ ಅವುಗಳಲ್ಲಿ ಮುಖ್ಯವಾದಂಥದ್ದು ಆರು ಅವುಗಳಲ್ಲಿ ಸ್ಕಂದ ಭಕ್ತಿ ದರ್ಶನವು ಒಂದು ಪ್ರಮುಖವಾದದ್ದು ಅದನ್ನು ಅನುಸರಿಸುವ ಭಕ್ತರಿಗೆ ಇದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಪರ್ವವಾಗಿರುತ್ತದೆ ಸುಬ್ರಹ್ಮಣ್ಯ ಷಷ್ಠಿಯ ದಿನವು ವಿಶೇಷವಾದಂತಹ ಸಂದರ್ಭವೂ ಆಗಿರುತ್ತದೆ ಎಂಬುದಕ್ಕೆ ಯಾವುದೇ ರೀತಿಯಾದಂತಹ ಸಂದೇಹವಿಲ್ಲ ಹೀಗೆ ಶಂಕರ ಭಗವತ್ಪಾದರು ಯತಿಗಳಲ್ಲೇ ಸರ್ವಶ್ರೇಷ್ಠರು ಅವರು ಹೇಳಿರುವಂತೆ ಅವರು ತಿಳಿಸಿರುವಂತೆ ಶೈವ ವೈಷ್ಣವ ಶಾಕ್ತ ಸೌರ ಗಾಣಪತ್ಯ ಮತ್ತು ಸ್ಕಂದ ಎಂಬ ಈ ಆರು ದರ್ಶನಗಳನ್ನು ಅಥವಾ ವಿಚಾರಗಳನ್ನು ವೈದಿಕ ಭಕ್ತಿ ದರ್ಶನಗಳೆಂದು ಪುನರುತ್ಥಾನ ಮಾಡಿದರು ಇದು ಶಂಕರಾಚಾರ್ಯರು ಮಾಡಿದಂಥ ವಿಶೇಷವಾದಂಥ ಒಂದು ವಿಚಾರ ನಮಗೆ ತಿಳಿಸಿರುವಂಥ ವಿಶೇಷವಾದಂತಹ ನಿರೂಪಣೆಯಾಗಿರುತ್ತದೆ ಅಂತೆ ಸುಬ್ರಹ್ಮಣ್ಯನನ್ನು ನಾನಾ ರೂಪದಲ್ಲಿ ಆರಾಧಿಸುವುದು ಉಂಟು ಹೇಗೆ ಆರಾಧಿಸಬಹುದು ಎಂಬುದನ್ನು ನೋಡುವುದಾದರೆ ಈತನನ್ನು ಜ್ಞಾನ ಶಕ್ತಿಯ ರೂಪದಲ್ಲಿ ಆರಾಧನೆ ಮಾಡುವಂಥದ್ದು ಸ್ಕಂದನಂಬಂಥ ರೂಪಿನಿಂದ ಆರಾಧನೆ ಮಾಡುವಂಥದ್ದು ಅಗ್ನಿಜಾತ ಗಾಂಗೆಯ ಶ್ ಹಾಗೆ ಶರವರಣೋ ಶರವಣೋದ್ಭವ ಅಂತ ಹೇಳ್ತಾರೆ ಅದೇ ರೀತಿ ಕಾರ್ತಿಕೇಯ ಕುಮಾರ ಷಣ್ಮುಖ ತಾರಕಾರಿ ಸೇನಾನಿ ಗುಹಾ ದೇಶಿಕ ಶಿಖಿ ವಾಹನ ಮತ್ತು ವೇಲಾಯುಧ ಎಂಬಂಥ ಸುಬ್ರಹ್ಮಣ್ಯ ಮೂರ್ತಿಯ ಭೇದಗಳನ್ನು ನಾವು ಕಾಣಬಹುದು ಮತ್ತು ಅದೇ ರೀತಿ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಲಿಕ್ಕೆ ತನ್ಮೂಲಕ ಸಾಧ್ಯ ಉಂಟು ಶೈಮ ಶೈವಾಗಮಶೇಖರ ಗ್ರಂಥವು ಈ ವಿಚಾರವನ್ನು ಅಲ್ಲಿ ಚಿತ್ರಿಸಿದೆ ಅಥವಾ ನಮಗೆ ಅದನ್ನು ತಿಳಿಸಿಕೊಡುತ್ತದೆ ನಾಗದೇವತಾ ರೂಪಿಯಾದಂತಹ ಸುಬ್ರಹ್ಮಣ್ಯನನ್ನು ಪಂಚಮಿಯ ದಿನ ಷಷ್ಠಿಯ ದಿನ ಅಥವಾ ಎರಡು ದಿನಗಳಲ್ಲಿ ಆರಾಧಿಸುವುದು ನಾವು ಹಾಗಾದರೆ ಯಾವಾಗ ನಾವು ಪೂಜೆ ಮಾಡಬೇಕು ಯಾವಾಗ ನಾವು ಆತನಿಂದ ಅನುಗ್ರಹವನ್ನು ಪಡೀಲಿಕ್ಕೆ ವಿಶೇಷವಾದ ದಿನ ಯಾವುದು ಅಂದರೆ ಪಂಚಮಿಯೂ ಪೂಜೆ ಮಾಡ್ತಾರೆ ಷಷ್ಠಿಯೂ ಮಾಡ್ತಾರೆ ಈ ಎರಡು ದಿನಗಳಲ್ಲೂ ಕೂಡ ಆ ನಾಗದೇವತೆಯ ರೂಪಿನಿಂದ ಆ ಸುಬ್ರಹ್ಮಣ್ಯನನ್ನು ಆರಾಧಿಸಲಿಕ್ಕೆ ಒಂದು ಪ್ರಶಸ್ತವಾದಂತಹ ಕಾಲವಾಗಿರುತ್ತದೆ ಅಂತೆ ಸರ್ಪಾಕಾರದ ವಿಗ್ರಹದಲ್ಲಿ ಸ್ವಾಮಿ ಸುಬ್ರಹ್ಮಣ್ಯನನ್ನು ಆವಾಹನೆ ಮಾಡಿ ಅವನಿಗೆ ಹಾಲಿನಿಂದ ಅಭಿಷೇಕ ಮಾಡಿ ಪಾಯಸವನ್ನು ನಿವೇದನೆ ಮಾಡಿ ಅಂದು ಏಕಭುಕ್ತ ಅಥವಾ ಉಪವಾಸವನ್ನು ಆಚರಿಸುತ್ತಾರೆ ಹಾಗಾದರೆ ಅದಕ್ಕೆ ವೃತ್ತ ಏನಾದರೂ ಉಂಟ ಕ್ರಮ ಏನಾದರೂ ಉಂಟಂದರೆ ಆ ದಿನ ಉಪವಾಸವಿದ್ದು ಆಚರಣೆ ಮಾಡಿದರೆ ಬಹಳ ಶ್ರೇಷ್ಠ ಅಥವಾ ಏಕಭುಕ್ತ ಯಾವುದಾದ್ರೂ ಒಂದು ಹೊತ್ತು ಊಟ ಅಂದರೆ ಮಧ್ಯಾಹ್ನ ನಾವು ಪೂಜಿಸುವಂಥ ಸಂದರ್ಭದಲ್ಲಿ ಊಟವನ್ನು ತ್ಯಜಿಸಿ ಏಕಭುಕ್ತ ಒಂದು ಹೊತ್ತು ಊಟವನ್ನು ಮಾಡಿ ಈ ವ್ರತವನ್ನು ಆಚರಿಸಬಹುದು ಹಾಗಾಗಿ ಸರ್ಪಾಕಾರದ ವಿಗ್ರಹದಲ್ಲಿ ಆತನನ್ನು ಆರಾಧನೆ ಮಾಡುವಂಥದ್ದು ಕ್ರಮ ಹಾಗೆ ಈ ಪೂಜಿಸುವಾಗ ಕ್ಷೀರಾಭಿಷೇಕ ಅಂತ ಹೇಳುವಂಥದ್ದು ಆತನಿಗೆ ಪರಮಪ್ರಿಯವಾದುದು ಹಾಗಾಗಿ ಅದನ್ನು ನಾವು ತನು ಎರಿಯುವಂಥದ್ದು ಹೇಳ್ತೇವೆ ತನು ಹಾಕುವಂಥದ್ದು ಹೇಳ್ತೇವೆ ಹೀಗೆ ನಾನಾ ವಿಚಾರಗಳಿಂದ ಅಲ್ಲಿ ಯಾಕೆ ಇಲ್ಲಿ ಹಾಲು ಕ್ಷೀರ ಬಂಡ ಈ ರೀತಿಯಾದಂತಹ ಅಭಿಷೇಕವು ಅವನಿಗೆ ಇಷ್ಟವಾಗುತ್ತದೆ ಅಂದರೆ ನಾಗದೇವತೆಗೆ ತನಿ ಎರೆದ ದಿನದಲ್ಲಿ ಎಣ್ಣೆಯನ್ನು ಕರೆದಂತಹ ಪದಾರ್ಥಗಳನ್ನು ಉಪ್ಪು ಹಾಕಿದ ಪದಾರ್ಥಗಳನ್ನು ನೈವೇದ್ಯವಾಗಿ ಅರ್ಪಿಸುವುದಿಲ್ಲ ಇದು ಕೂಡ ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು ಯಾಕಂದರೆ ಕರಿದ ಪದಾರ್ಥ ಅಂತ ಹೇಳುವಂಥದ್ದು ನಾಗದೇವತೆಗೆ ವಿಶೇಷ ವಿಶೇಷವಾದಂಥ ನಿಷಿದ್ಧವಾಗಿರುತ್ತದೆ ಅದರಿಂದ ಆತನಿಗೆ ಉಪಟಳ ಉಂಟಾಗ್ತದೆ ತೊಂದರೆ ಉಂಟಾಗುತ್ತದೆ ಯಾಕೆಂದರೆ ಕಾರಣ ಅಗ್ನಿಯ ಸ್ಪರ್ಶವನ್ನು ನಾಗಪ್ಪ ಸಹಿಸುವುದಿಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಅದನ್ನು ಸಹಿಸುವುದಿಲ್ಲ ಅವನಿಗೆ ಸಿಹಿಯಾದ ಮತ್ತು ತಂಪಾದ ನೈವೇದ್ಯದಿಂದಲೇ ಸಂತೋಷವಾಗುತ್ತದೆ ಯಾರಿಗಾದರೂ ದೇಹದಲ್ಲಿ ಉರಿ ಬರ್ತಾ ಉಂಟು ಏನೋ ರೀತಿಯಾದಂಥ ಮಾನಸಿಕ ಚಿಂತೆ ಉಂಟು ಅಂತೇಳಿದರೆ ನೀವು ಹೋಗಿ ನಾಗನಿಗೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲಿನ ಅಭಿಷೇಕ ಸಿಯಾಳ ಅಭಿಷೇಕ ಇತ್ಯಾದಿಗಳನ್ನು ಮಾಡಿ ಅಂತ ಹೇಳುವಂಥ ಉದ್ದೇಶ ಅದೇ ಕಾರಣವಾಗಿರುತ್ತದೆ ಇದರಿಂದ ಆತನು ಸಂತೋಷಗೊಳ್ಳುತ್ತಾನೆ ಈ ದೇವರ ಪೂಜೆಯು ತುಂಬ ಮಡಿಗಿಂದ ಆಚರಿಸಬೇಕು ಇಲ್ಲಿ ಸ್ವಲ್ಪ ಮಡಿಗೆ ಹೆಚ್ಚಿನ ಪ್ರಾಬ್ ಯಾಕೆ ಇಲ್ಲಿ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ನಾಗದೇವರು ಯಾವತ್ತೂ ಅಶುಚಿಯನ್ನು ಆತ ಇಷ್ಟಪಡುವುದಿಲ್ಲ ಆತ ಶುಚಿಯಾಗಿರಬೇಕು ಮಡಿ ಅಂತ ಹೇಳಿದರೆ ನಾವು ತಿಳ್ಕೊಳ್ಬೇಕು ಇಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು ಮಡಿಗಿಂದ ಈ ಕಾರ್ಯವನ್ನು ಮಾಡಬೇಕು ಅಶುಚಿ ಸ್ಪರ್ಶವನ್ನು ಸ್ವಾಮಿಯು ಅಲ್ಲಿ ಖಂಡಿತವಾಗಿಯೂ ಇಚ್ಛೆ ಪಡುವುದಿಲ್ಲ ಆ ಕಾರಣದಿಂದ ಷಷ್ಠಿಯ ದಿನಂದು ನಾವು ಮುಖ್ಯವಾಗಿ ಮಾಡಬೇಕಾದಂಥ ಒಂದು ಕಾರ್ಯ ಅಂತೇಳಿದರೆ ಹೆಚ್ಚಿನ ಶೀಘ್ರ ಫಲವನ್ನು ನಾವು ಪಡ್ಕೊಳ್ಬೇಕಾದ್ರೆ ಆ ದಿನ ಒಂದು ಬೆಳ್ಳಿಯ ವಿಗ್ರಹವನ್ನು ಕುಮಾರಸ್ವಾಮಿಯನ್ನು ಆವಾಹನೆ ಮಾಡಿ ಅಂದರೆ ಒಂದು ನಾಗನ ಹೆಡೆಯ ರೂಪದಲ್ಲಿ ಒಂದು ಬೆಳ್ಳಿಯ ಒಂದು ಮೂರ್ತಿಯ ಅಥವಾ ಅದನ್ನು ಮಾಡಿಕೊಂಡು ಅದನ್ನು ಕುಮಾರಸ್ವಾಮಿಯನ್ನು ಆಹ್ವಾನ ಮಾಡಿ ಹೇಗೆ ಸೇನಾ ವಿದಾರಕ ಸ್ಕಂದ ಮಹಾಸೇನ ಮಹಾಬಲ ರುದ್ರೋಮಾಗ್ನಿಜ ಷಡ್ವಕ್ರ ಗಂಗಾ ಗರ್ಭ ನಮೋಸ್ತುತೆ ಎಂಬಂತಹ ಮಂತ್ರವನ್ನು ಅಲ್ಲಿ ಹೇಳಿಕೊಂಡು ಪ್ರಾರ್ಥಿಸಿ ಪೂಜಿಸಿ ಆ ವಿಗ್ರಹವನ್ನು ಸತ್ಪಾತ್ರರಿಗೆ ದಾನ ಮಾಡಬೇಕು ಯಾಕಂದರೆ ದಿನನಿತ್ಯವು ನಾವೇನೋ ಒಂದು ಕಷ್ಟ ಉಂಟು ಅದನ್ನು ಪರಿಹರಿಸಬೇಕು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಬೇಕು ಇದರಿಂದ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಮನಸ್ಸಿನಲ್ಲಿ ಇರ್ತದೆ ಆದರೆ ಅದರ ಸಂಪೂರ್ಣ ಫಲ ಬರಬೇಕಾದ್ರೆ ಈ ರೀತಿಯಾಗಿ ನಾವು ಒಂದು ವಿಗ್ರಹದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆವಾಹನೆ ಮಾಡಿ ಸತ್ಪಾತ್ರರಿಗೆ ದಾನ ಮಾಡಬೇಕು ಯಾರೋ ಒಂದು ದಾನ ತೆಗೆದುಕೊಂಡು ಹೋಗಿ ಮತ್ತೆ ಪುನಃ ಅಲ್ಲಿ ಅಂಗಡಿಗೆ ಮಾರಿದರೆ ಪ್ರಯೋಜನವಿಲ್ಲ ಅಥವಾ ಮನೆಯಲ್ಲಿ ಕೊಂಡೋಗಿ ಶೋರು ಕೇಸಿನಲ್ಲಿ ಇಟ್ಟರೆ ಅದರಿಂದ ಪ್ರಯೋಜನ ಇಲ್ಲ ಹಾಗಾದರೆ ಅದನ್ನು ದಾನ ಪಡೆದುಕೊಂಡವ ತಮ್ಮ ಮನೆಯಲ್ಲಿ ಇಟ್ಟು ತಾನು ದಿನನಿತ್ಯವೂ ದೇವತಾ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ವಿಗ್ರಹಕ್ಕೂ ಕೂಡ ಅಲ್ಲಿ ಸ್ಕಂದನನ್ನು ಆವಾಹನೆ ಮಾಡಿಕೊಂಡು ಅಲ್ಲಿ ದಿನನಿತ್ಯವೂ ಪೂಜಿಸಿದಾಗ ಆ ದಾನ ಕೊಟ್ಟವನಿಗೂ ಅಲ್ಲಿ ಸಂಪೂರ್ಣವಾದಂತಹ ಫಲ ಅಂತ ಹೇಳುವಂಥದ್ದು ಇದರಿಂದ ಸಿಗ್ತದೆ ಹಾಗಾಗಿ ಅಂತಹ ಸತ್ಪಾತ್ರರಿಗೆ ದಾನ ಮಾಡಬೇಕು ಎಂಬುದು ಬಹಳ ಮುಖ್ಯವಾಗ್ತದೆ ಇನ್ನೊಂದು ಬಹುಮುಖ್ಯವಾದ ವಿಚಾರ ಅಂದರೆ ಗಣೇಶನ ಪೂಜಾ ಕಲ್ಪದಲ್ಲಿ ಇಪ್ಪತ್ತೊಂದು ಎಂಬಂಥ ಸಂಖ್ಯೆಗೆ ವಿಶೇಷ ಇರುವಂತೆ ಇಲ್ಲಿ ನಾವು ಸ್ಕಂದನನ್ನು ಪೂಜಿಸುವಾಗ ಸುಬ್ರಹ್ಮಣ್ಯನನ್ನು ಪೂಜಿಸುವಾಗ ಈ ಆರು ಎಂಬಂತಹ ಸಂಖ್ಯೆಗೂ ಕೂಡ ವಿಶೇಷವಾದಂತಹ ಫಲವಿರುತ್ತದೆ ಹಾಗಾಗಿ ವೀಕ್ಷಕರೇ ಈ ಸುಬ್ರಹ್ಮಣ್ಯನ ಕುರಿತಾಗಿ ನಾವು ತಿಳಿದುಕೊಳ್ಳಿಕ್ಕೆ ಬಹಳ ವಿಶೇಷವಿದೆ ಯಾಕಂದರೆ ಇವನ್ನು ಕೂಡ ತಿಂಗಳಾನು ತಿಂಗಳಾನುಕಟ್ಟಲಿ ನಾವು ಪ್ರವಚನವನ್ನು ಮಾಡಿದರೂ ಕೂಡ ಈ ಸುಬ್ರಹ್ಮಣ್ಯನ ಕುರಿತು ನಾವು ಚಿಂತನೆ ಮಾಡಲಿಕ್ಕೆ ಬಹಳಷ್ಟು ವಿಷಯ ಇದೆ ಅದಕ್ಕೆ ಸಮಯ ಸಾಕಾಗುವುದಿಲ್ಲ ಯಾಕಂದರೆ ಹದಿನೆಂಟು ಪುರಾಣಗಳಲ್ಲಿ ಸ್ಕಂದ ಪುರಾಣ ಅಂತೇಳುವಂಥದ್ದು ಬಹಳ ವಿಶೇಷವಾದುದು ಹಾಗಿರುವಾಗ ಅಮೋಘವಾದಂಥ ಜ್ಞಾನ ಉಳ್ಳಂಥ ಈ ಪುರಾಣವನ್ನು ಅಥವಾ ಈ ವಿಚಾರವನ್ನು ನಾವು ಕೇಳುವುದರಿಂದ ಇದರಿಂದ ಸುಬ್ರಹ್ಮಣ್ಯ ಸ್ವಾಮಿಗೂ ಅಲ್ಲಿ ಸಂತೋಷಗೊಂಡು ನಾವು ಮಾಡಿದಂಥ ಅಥವಾ ಈ ವಿಚಾರವನ್ನು ಕೇಳಿದಂಥ ಎಲ್ಲ ಸದ್ಭಕ್ತರಿಗೂ ಕೂಡ ಆ ಸುಬ್ರಹ್ಮಣ್ಯ ಸ್ವಾಮಿಯು ಎಲ್ಲ ರೀತಿಯಾದಂಥ ಅಭಿಷ್ಟಗಳನ್ನು ಅವರ ಮನಸ್ಸಿನ ಅಭಿಲಾಷೆಯನ್ನು ಈಡೇರಿಸಿ ಸನ್ಮಂಗಲವನ್ನು ಉಂಟು ಮಾಡಲಿ ಎಂಬಂಥ ಪ್ರಾರ್ಥನೆಯೊಂದಿಗೆ ಈ ಪ್ರವಚನವನ್ನು ಆ ಸುಬ್ರಹ್ಮಣ್ಯ ಸ್ವಾಮಿಯ ಪದಗಳಲ್ಲಿ ಅರ್ಪಿಸ್ತಾ ಇದ್ದೇನೆ ಓಂ ತ